33 ಜನನ ಮಾನ್ಯ ಅಧ್ಯಕ್ಷರ ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿದ್ದಾರೆ. ನಿನ್ನೆ ಡಿಪೋ ಮ್ಯಾನೇಜರ್ ಗೆ ನಾನು ಫೋನ್ ಮಾಡಿದೆ, ಮತ್ತೆ 14 ಜನ ಟ್ರಾನ್ಸ್ಫರ್ ಮಾಡಿದ್ದಾರೆ ಮಾನ್ಯ ಅಧ್ಯಕ್ಷರೆ. ಇದು ಒಂದು ತಾಲೂಕಿನ ಸಮಸ್ಯೆ ಅಲ್ಲ ಮಾನ್ಯ ಅಧ್ಯಕ್ಷರೇ. ಈಗಾಗಲೇ KKRDBದು ಈಶ್ವರಣ್ಣರೆಲ್ಲ ಪ್ರಾಸ್ತಾವಿಕವಾಗಿ ಮಾನ್ಯ ಸಚಿವರಿಗೆ ಹೇಳಿದ್ದಾರೆ. ನಮ್ಮರೇ ಒಸ್ತುವಾರಿ ಸಚಿವರು ಇದ್ದಾರೆ, ಜೊತೆಗೆ ಇವತ್ತು ಸಾರಿಗೆ ಸಚಿವರು ಕೂಡ ನಮ್ಮರೇ ಇರೋದ್ರಿಂದ ಮೊದಲನೇದಾಗಿ ಮನೆ ಗೆದ್ದು ಮಾರ್ಗ ಗೆಲ್ಲಬೇಕಂತೆ ಮಾನ್ಯ ಅಧ್ಯಕ್ಷರೇ. ಬಳ್ಳಾರಿ ಜಿಲ್ಲೆಯಲ್ಲೇ ಬೇಕಾದಷ್ಟು ಎಲ್ಲ ತಾಲೂಕಿನಲ್ಲಿ ಕೂಡ ಶಾಲೆಗಳಿಗೆ ಮಕ್ಕಳಿಗೆ ಹೋಗಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಲ್ಲ ಜನ DC ಗ್ರಾಮ ವಾಸ್ತವ್ಯ ಹೋದಲ್ಲೂ ಕೂಡ ಕಂಪ್ಲೀಟ್ ಆಗಿ ಮನೆ ಪ್ರಥಮ ಪ್ರಾಬ್ಲಮ್ ಬರೋದೇ, ಸರ್ ನಮಗೆ ಬಸ್ಗಳಿಲ್ಲ, ಮಕ್ಕಳು ಹೋಗೋದು ಭಾಳ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂತೇಳಿ ಈ ಥರ ಸಮಸ್ಯೆಗಳನ್ನ ನಾವು ಫೇಸ್ ಮಾಡ್ತಾ ಇದ್ದೀವಿ ಮಾನ್ಯ ಅಧ್ಯಕ್ಷರೇ. ದಯಮಾಡಿ ಮಾನ್ಯ ಸಚಿವರಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟನೇ. ಮೊದಲನೇದಾಗಿ KKRDBನಲ್ಲಿ ಈಗ ಮಾನ್ಯ ಮುಖ್ಯಮಂತ್ರಿಗಳು ಬಂದಾಗ ಮೊನ್ನೆ ನಮ್ಮ ಹೈದರಾಬಾದ್ ವಿಮೋಚನಾ ದಿನದಿಂದ ಹೇಳಿದ್ದಾರೆ 5,000 ಕೋಟಿ ಕೊಡ್ತೀನಿ ಅಂತೇಳಿ. ನಾನು ಮಾನ್ಯ ಸಚಿವರಲ್ಲಿ ನಿಮ್ಮ ಮೂಲಕ ಮನವಿ ಮಾಡ್ತೀನಿ ಮಾನ್ಯ ಅಧ್ಯಕ್ಷರೇ. ಅದರಲ್ಲಿ ಮೆಗಾ ಪ್ರಾಜೆಕ್ಟ್ಸಲ್ಲಿ 41 ಕ್ಷೇತ್ರಗಳಿಗೆ ಬೇಕಾದಂಥ ಬಸ್ಗಳನ್ನ ಇಮ್ಮಿಡಿಯೇಟ್ ಆಗಿ ಅದರಲ್ಲಿ ಮೆಗಾ ಪ್ರಾಜೆಕ್ಟ್ಸ್ನಲ್ಲಿ ತೊಗೊಂಡ್ಬಿಟ್ಟು 41 ಕಾನ್ಸ್ಟಿಟ್ಯೂಷನ್ಸಿಯಲ್ಲಿ ಬರ್ತಕ್ಕಂಥ ಯಾರ್ಯಾರ್ದು ಈಗ ಕಂಪ್ಲೀಟ್ ಆಗಿ ಸರ್ವೆ ತಗೊಳ್ಳಿ. ಈಗ ಈಶ್ವರಣ್ಣರು ಹೇಳಿದ್ರು ಮಾನ್ಯ ಅಧ್ಯಕ್ಷರೇ, ಈಗ ನನ್ನಲ್ಲಿ ಇರತಕ್ಕಂಥ 68 ಬಸ್ಗಳಿಗೆ 28 ಬಸ್ಗಳು 9 ಲಕ್ಷ ಕಿಲೋಮೀಟರ್ ಮೇಲೆ ಮಾನ್ ಆಗಿದೆ, ಮಾನ ಹೆಚ್ಚಿಗಾಗಿದೆ ಮಾನ್ಯ ಅಧ್ಯಕ್ಷರೇ. ಇದರಲ್ಲಿ ನಮ್ದೆಲ್ಲ ಗಣಿಗಾರಿಕೆ ಪ್ರದೇಶ, ಹಿಂದುಳಿದ ಪ್ರದೇಶ, ಇದರಿಂದಾಗಿ ಆಕ್ಸಿಡೆಂಟ್ ಆಗೋದು ಇದಾಗೋದು ತಲುಪೋದು ತುಂಬ ಕಷ್ಟ ಆಗಿದೆ. ಇದನ್ನು ಕಂಪ್ಲೀಟ್ ಆಗಿ ಎಷ್ಟು ಹೈದರಾಬಾದ್ ಕರ್ನಾಟಕದ ಮೊದಲನೇ ತಗೊಂಡು ಜೊತೆಗೆ ರಾಜ್ಯದಲ್ಲಿ ಎಷ್ಟು ಬಸ್ಗಳಿಗೆ ರಿಕ್ವೈರ್ಮೆಂಟ್ ಇದೆ ಅದಕ್ಕೆ ಅನುಗುಣವಾಗಿ ಏ ಭಾಷಣ ಮಾಡ್ತಿರೋದು ಉಪ ಪ್ರಶ್ನೆ ಟುಕಾರಾಮ್, ಏನು ಉದ್ದ ಭಾಷಣ ಮಾಡ್ತಿರ್ತೀರಿ ನನಗೆ? ಏನ್ ನರಸಿಂಹ ನಾಯ್ಕ ಹೇಳ್ರಿ, ಕೊಡ್ಬೇಕು. ಆಯ್ತು, ಮಾನ್ಯ ಅಧ್ಯಕ್ಷರೇ, ಇದೇನು ಸ್ಟಾಫ್ ಈಗ ಟ್ರಾನ್ಸ್ಫರ್ ಮಾಡಿದಾರಲ್ಲ ಇಮ್ಮಿಡಿಯೇಟ್ ಆಗಿ.